ಸ್ಲೋಗನ್ ಸ್ಲೋಗನ್ಸ್ ನಾನು ಮತ್ತು ನನ್ನ ಸಂಕಲ್ಪ ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಾನು ಮತ್ತು ನನ್ನ ಸಂಕಲ್ಪ ಆಸ್ಪತ್ರೆಯಲ್ಲಿ ರೋಗ ತಪಾಸಣೆ ಅದೆಲ್ಲ ಗೊತ್ತಿದ್ದಂತೆ ಈ ಕ್ಯಾನ್ಸರ್ ಕಾಯಿಲೆ ನಾವು ಪ್ರಾರಂಭಿಕ ಹಂತದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಗರ್ಭಕೋಶದ ಕ್ಯಾನ್ಸರ್ಗಳು ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಈ ಒಂದು ಕ್ಯಾನ್ಸರ್ಗಳು ನಾವು ಪ್ರಾರಂಭಿಕದಲ್ಲೇ ಇದಕ್ಕೆ ಚಿಕಿತ್ಸೆ ಪಡೆದ್ರೆ ಖಂಡಿತವಾಗೂ ಈ ನಾವು ಕ್ಯಾನ್ಸರ್ ರೋಗಗಳನ್ನು ಕಾಯಿಲೆಯನ್ನು ನಾವು ಗುಣಪಡಿಸ್ಬೋದು. ನಮಗೆ ಬೇಕಾಗಿರೋದು ಧೈರ್ಯ ಬೇಕು. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು. ಕ್ಯಾನ್ಸರ್ ಕಾಯಿಲೆ ಬಂದರೆ ನಾವು ಸಾಯೋದಿಲ್ಲ. ನಾವು ಇದ್ರ ಬಗ್ಗೆ ನಾವು ಒಂದು ಉತ್ತಮವಾದ ಒಂದು ಮನೋಚೈತನ್ಯ ಮನೋಪರಿಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಾಗ ಇದು ಇಲ್ಲ, ಇದು ಕ್ಯಾನ್ಸರ್ ಅಂತ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ನಿಶ್ಚಲವಾದ ನಿರ್ದೃಢವಾದ ಒಂದು ಮನಸ್ಸಿಟ್ಕೊಂಡ್ರೆ ಖಂಡಿತ ಈ ಕ್ಯಾನ್ಸರ್ ವಿರುದ್ಧ ನಾವು ಗೆಲ್ಲಬಹುದಾಗಿದೆ. ಓ ಯಾವುದು ಕುಟುಂಬ ಕಲ್ಯಾಣ ಇಲಾಖೆ ಕಿದ್ವಾಯಿ ಆಸ್ಪತ್ರೆ ಆರೋಗ್ಯ ಅಧಿಕಾರಿಗಳ ಕಚೇರಿಯಿಂದ ಇವತ್ತು ವಿಶ್ವ ಕ್ಯಾನ್ಸರ್ ದಿನ ಕ್ಯಾನ್ಸರ್ ದುರಿಯಾಗ್ತಾ ಇದೆ. ಅದರಲ್ಲಿ 8.2 million ಸಾಯ್ತಾ ಇದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚಾಗಿ ತಂಬಾಕು ಉತ್ಪನ್ನ ಈ ರೋಗಗಳು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಈ ಒಂದು ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಹೆಚ್ಚಿಗೆ ನಾವು ಇವತ್ತು ಅರಿವು ಮೂಡಿಸುವ ಜವಾಬ್ದಾರಿ ನಮ್ಮ ಆರೋಗ್ಯ ಇಲಾಖೆ ಮೇಲಿದೆ. ಪ್ರತಿ ದಿವಸ ನಮ್ಮ ದೇಶದಲ್ಲಿ ಸುಮಾರು 2,500 ಜನ ಕ್ಯಾನ್ಸರ್ ರೋಗದಿಂದ ಸಾವನ್ನಪ್ತಾ ಇದ್ದಾರೆ. ವಿಶೇಷವಾಗಿ ಗಂಡಸರಲ್ಲಿ ಶೇಕಡ 25% ಅಷ್ಟು ಸಾವು ನೋವುಗಳು ಈ ತಂಬಾಕು ಸೇವನೆಯಿಂದ ಆಗ್ತಾಯಿದೆ. ಅದೇ ಥರ ಹೆಂಗಸರಲ್ಲೂ ಸಹ ಶೇಕಡ 25% ಅಷ್ಟು ಸಾವುಗಳು ಸ್ತನ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಮತ್ತು ತಂಬಾಕಿನಿಂದ ಆಗ್ತಾ ಇರೋ ದುಷ್ಪರಿಣಾಮಗಳಿಂದ ಈ ಸಾವು ನೋವುಗಳು ಆಗ್ತಾಯಿವೆ. ಸೊ ಇದನ್ನು ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ಇದನ್ನು ಕಂಡುಹಿಡಿದು ನಾವು ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತ ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಇವತ್ತು ನಾವು ಗುಣಮುಖ ಮಾಡ್ಬೋದು. ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಭಾಳಷ್ಟು ಅರಿವು ಬೇಕಾಗಿದೆ ಮತ್ತು ಅವರಲ್ಲಿ ಒಂದು ಪಾಸಿಟಿವ್ ಅಟಿಟ್ಯೂಡ್, ಕ್ಯಾನ್ಸರ್ ಬಂದಿದ ತಕ್ಷಣ ಸಾಯ್ಬೇಕಂತೇನಿಲ್ಲ, ನಮ್ಮ ಮನೋ ಒಂದು ಪರಿಸ್ಥಿತಿನ ನಾವು ಪಾಸಿಟಿವಾಗಿ ಯೋಚನೆ ಮಾಡಿ ಇದರಿಂದ ಹೋರಾಡ್ತೀವಿ, ಈ ಸಾವಿನಿಂದ ನಾವು ಗೆಲ್ತೀವಿ ಅನ್ನೋ ಒಂದು ನಿಶ್ಚಲ ಮನಸ್ಸಿದ್ದರೆ ಖಂಡಿತವಾಗೂ ಇವತ್ತು ನಾವು ಕ್ಯಾನ್ಸರ್ ರೋಗದಿಂದ ನಾವು ಗೆಲ್ಲಬಹುದು. ಅದಕ್ಕೆ ದಿನಗಳಲ್ಲಿ ಕ್ಯಾನ್ಸರ್ ಯಾರಂಥವರಲ್ಲಿ ಒಳ್ಳೆಯ ಪೌಷ್ಟಿಕ ಆಹಾರ ಮತ್ತು ಹಣ್ಣು ತರಕಾರಿ ಸೇವಿಸೋದ್ರಿಂದ ಈ ಕ್ಯಾನ್ಸರ್ ಬಗ್ಗೆ ನಾವು ಇವತ್ತು ಹೋರಾಡ್ಬೋದು. ಇದಕ್ಕೆ ಚಿಕಿತ್ಸೆನೂ ಇದೆ. ಇವತ್ತಿನ ದಿನ ನಮಗೆ ಈ ಒಂದು ಕ್ಯಾನ್ಸರ್ನ ಗುಣಮುಖ ಆಗಲಿಕ್ಕೆ ಒಂದು ವ್ಯಾಕ್ಸಿನೇಷನ್ನು, ಈಗ ಡೆಂಟ್ರಿಕ್ಸ್ ಅಂತ ಒಂದು ವ್ಯಾಕ್ಸಿನೇಷನ್ನು ಕಂಡುಹಿಡಿಯೋದು ಅಂತ ಇವತ್ತು ಇದೆ ಅನ್ನೋದು ಈಗ ನಮ್ಮ WHO ಕಡೆಯಿಂದ ಇದು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಮುಂದೆ ಈ ಕ್ಯಾನ್ಸರ್ ಬಗ್ಗೆ ಒಂದು ವ್ಯಾಕ್ಸಿನೇಷನ್ ಬರ್ತದೆ. ವ್ಯಾಕ್ಸಿನೇಷನ್ ಬಂದರೆ ಖಂಡಿತ ಮುಂದೆ ನಾವು ಕ್ಯಾನ್ಸರ್ ರೋಗಕ್ಕೆ ನಾವು ವ್ಯಾಕ್ಸಿನೇಷನ್ ಮುಖಾಂತರ ನಾವು ಗುಣಪಡಿಸ್ತೀವಿ. ಸಿಂಪ್ಟಮ್ಸ್ ಆರಂಭಿಕ ಹಂತದಲ್ಲಿ ಸ್ತನ ಇದು ಗರ್ಭಕೋಶದ ಕ್ಯಾನ್ಸರಲ್ಲಿ ಬಿಳಿ ಬಟ್ಟೆ ಹೋಗುವಂಥದ್ದು, ಆಮೇಲೆ ದುರ್ವಾಸನೆ ಇರುವಂಥದ್ದು, ಆಮೇಲೆ ಬ್ಲೀಡಿಂಗ್ ಸಹ ಹೆಚ್ಚಾಗಿ ಇರುವಂಥದ್ದು, ಇವು ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಥರ ಪ್ರಾರಂಭಿಕ ಇರುತ್ತದೆ. ಆಮೇಲೆ ಈ ಸ್ತನ ಕ್ಯಾನ್ಸರ್ಗಳಲ್ಲಿ ಗಂಟೆ ಸ್ತನಗಳಲ್ಲಿ ಗಡ್ಡೆ ಥರ ಕಾಣಿಸ್ಕೊಳ್ಳೋದು ಪ್ರಾರಂಭಿಕ ಹಂತದಲ್ಲಿ, ಇವೆಲ್ಲ ಕ್ಯಾನ್ಸರ್ನ ಲಕ್ಷಣಗಳು ಆಗಿರ್ತವೆ. ಮತ್ತು ಕೆಲವು ಟೈಮಲ್ಲಿ ಲಂಗ್ ಕ್ಯಾನ್ಸರ್ಸಲ್ಲಿ ಏನಾಗ್ತದೆ ಅಂದರೆ ಕೆಮ್ಮದಾಗ ಅಥವಾ ವಾಂತಿ ಮಾಡಿದಾಗ ರಕ್ತ ಬೀಳುವಂಥದ್ದು, ಮತ್ತು ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಅಂತೀವಿ ಆವಾಗ ನಾವು ಮಲಮೂತ್ರ ಮಾಡಬೇಕಾದ್ರೆ ಅದರಲ್ಲಿ ರಕ್ತ ಕಾಣಿಸ್ಕೊಳ್ಳೋದು, ಇವೆಲ್ಲ ಪ್ರಾರಂಭಿಕವಾದ ಚಿಹ್ನೆಗಳು. ಮತ್ತು ತೂಕ ಕಡಿಮೆ ಆಗುವುದು ಮತ್ತು ಎದೆನೋವು ಬರೋದು ಇಂಥದೆಲ್ಲ ಯಾವುದಾದ್ರು ಸಮಸ್ಯೆಗಳು ಕಾಣಿಸ್ಕೊಂಡಾಗ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ, ಜಿಲ್ಲಾ ಆಸ್ಪತ್ರೆಗಳಲ್ಲೂ ವಿಶೇಷವಾಗಿ ಇದಕ್ಕೆ ಅಂತೂ ನಾವು ಒಂದು ಕ್ಲಿನಿಕ್ಗಳನ್ನು ತೆರೆದಿದ್ದೇವೆ. ಅದಕ್ಕೆ ವೈದ್ಯರು ಇದ್ದಾರೆ, ಸಿಬ್ಬಂದಿ ವರ್ಗದವರು ಇದ್ದಾರೆ. ಪ್ರಾರಂಭಿಕದ ಹಂತದಲ್ಲೇ ನಾವು ಇದಕ್ಕೆ ಚಿಕಿತ್ಸೆ ಮಾಡಿ ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡಿದ್ರೆ ಖಂಡಿತ ಈ ಕಾಯಿಲೆಗೆ, ಕ್ಯಾನ್ಸರ್ ಕಾಯಿಲೆಗೆ ಗುಣ ಆಗಿದೆ. ಥ್ಯಾಂಕ್ ಯು.